ದೇವರಿಗೆ ದೇಶವ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವ ದೇಶವ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವ ಇಂದಿಗೂ ಇಂದಿಗೂ ಕಾಯುವ ದೇವ ನಾನಿಸೈ ಮೋರೆಯ ಇಂದಿಗೂ ಇಂದಿಗೂ ಕಾಯುವ ದೇವ ನಾನಿಸೈ ಪ್ರಭು ಕ್ರೈಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪರಮ ತ್ರಿತ್ವ ದೇವರ ಮಹೋತ್ಸವವನ್ನ ಆಚರಿಸುತ್ತಿದ್ದೇವೆ. ಈ ತ್ರಯೇಕ ದೇವರನ್ನ ನಾವು ಇಂದು ಕೊಂಡಾಡುವಾಗ ಯಾವ ಸತ್ಯದ ಬಗ್ಗೆ ನಾವು ಧ್ಯಾನಿಸಬೇಕು ಎಂಬುದನ್ನ ಇಂದಿನ ವಾಚನಗಳು, ಇಂದಿನ ಈ ಮಹೋತ್ಸವ ನಮಗೆ ಕರೆ ನೀಡುತ್ತದೆ. ಮುಖ್ಯವಾಗಿ ಮೂರು ವಿಶ್ವಾಸದ ಸತ್ಯಗಳನ್ನು ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಮೊದಲನೆಯದಾಗಿ ಈ ತ್ರಯೇಕ ದೇವರ ಪ್ರಕಟಣೆ. ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನವನ್ನು, ಪ್ರಬೋಧನಾ ಜೀವನವನ್ನು ನಾವು ನೋಡಿದಾಗ ಅದರ ಉದ್ದಗಲಕ್ಕೂ ಪ್ರಭು ಯೇಸು ಕ್ರಿಸ್ತರು ಈ ತ್ರಯೇಕ ದೇವರನ್ನು ಪ್ರಕಟಿಸುತ್ತಲೇ ಇದ್ದರು. ತಮ್ಮ ಪ್ರಾರ್ಥನೆ ಮುಖಾಂತರ, ತಮ್ಮ ಅದ್ಭುತಗಳ ಮುಖಾಂತರ, ತಮ್ಮ ಶಿಷ್ಯರಿಗೆ ಬೋಧಿಸುವುದರ ಮುಖಾಂತರ ಈ ತ್ರಯೇಕ ದೇವರ ಮಹಿಮೆಯನ್ನು ಪ್ರಕಟಿಸುತ್ತಲೇ ಇದ್ದರು. ಪುನಃ ಪುನಃ ತಮ್ಮ ಶಿಷ್ಯರಿಗೆ ಹೇಳುತ್ತಿದ್ದರು. ಫಿಲಿಪ್ಪನು ಕೇಳುತ್ತಾನೆ, ನಮಗೆ ತಂದೆಯನ್ನು ತೋರಿಸಿ ಪ್ರಭುವೆ ಎಂದಾಗ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಯಾರು ನನ್ನನ್ನು ನೋಡಿದ್ದಾರೋ ಅವರು ತಂದೆಯನ್ನು ನೋಡಿದ್ದಾರೆ. ನಾನು ತಂದೆಯಲ್ಲಿಯೂ ತಂದೆ ನನ್ನಲ್ಲಿಯೂ ಜೀವಂತವಾಗಿದ್ದಾರೆ ಎಂದು ಹೇಳಿ ಆ ತಂದೆಯ ಪ್ರಸನ್ನತೆಯನ್ನ ತಮ್ಮ ಮುಖಾಂತರ ಆ ಶಿಷ್ಯರಿಗೆ ಕೊಟ್ಟರು. ಮಾತ್ರವಲ್ಲ, ಆ ಶಿಷ್ಯರಿಗೆ ಹೇಳಬೇಕಾದರೆ ನಾನೇ ತಂದೆಯ ಬಳಿಗೆ ದಾರಿ, ನನ್ನ ಹೊರತುಪಡಿಸಿ ಬೇರೆ ಯಾರೂ ತಂದೆಯ ಬಳಿಗೆ ಹೋಗಲು ಸಾಧ್ಯವಿಲ್ಲ. ನಮ್ಮೆಲ್ಲರನ್ನ ಆ ತಂದೆಯ ಪಾದಕ್ಕೆ ಕರೆದೊಯ್ಯುವ ಸೇತುವೆಯಾಗಿ ಪ್ರಭು ಯೇಸು ಕ್ರಿಸ್ತರಿದ್ದಾರೆ ಎಂಬುದನ್ನು ತಿಳಿಯಪಡಿಸಿದರು. ಅವರೇ ಮಾರ್ಗ. ಈ ಮಾರ್ಗದ ಮುಖಾಂತರವಾಗಿ ನಾವು ತಂದೆಯ ಪ್ರಸನ್ನತೆಯನ್ನ ಅನುಭವಿಸಬಹುದು, ತಂದೆಯನ್ನ ನಾವು ಸೇರಬಹುದು. ಮಾತ್ರವಲ್ಲ, ಪವಿತ್ರಾತ್ಮರನ್ನು ಸಹ ಅವರು ನೀಡಿದರು. ಕಳೆದ ವಾರ ನಾವು ಪವಿತ್ರಾತ್ಮರ ಮಹೋತ್ಸವವನ್ನ ಆಚರಿಸಿದೆವು. ಇಂದಿನ ಶುಭ ಸಂದೇಶದಲ್ಲಿಯೂ ಹೇಳುತ್ತಾರೆ, ನಾನು ಹೇಳಿದ ಎಲ್ಲವನ್ನ ಪವಿತ್ರಾತ್ಮರು ನಿಮಗೆ ಪ್ರಕಟಿಸುತ್ತಾರೆ, ನಿಮಗೆ ಎಲ್ಲವನ್ನ ನಿಮ್ಮನ್ನ ಸಮಗ್ರ ಸತ್ಯದೆಡೆಗೆ ಅವರು ಕರೆದೊಯ್ಯುತ್ತಾರೆ. ಪವಿತ್ರಾತ್ಮರನ್ನು ನೀವು ಸ್ವೀಕರಿಸುವಾಗ ಎಲ್ಲವೂ ಬದಲಾಗುತ್ತದೆ. ಆ ಪವಿತ್ರಾತ್ಮರನ್ನ ಸ್ವೀಕರಿಸಿದ ಮೇಲೆ ಶಿಷ್ಯರ ಜೀವನವೇ ಬದಲಾಯಿತು. ಎಲ್ಲವೂ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಅವರು ಅರ್ಥ ಮಾಡಿಕೊಂಡಂತಹ ವಿಧ, ಪ್ರಭು ಯೇಸು ಕ್ರಿಸ್ತರನ್ನು ಅವರು ನೋಡಿದಂತಹ ವಿಧ, ತಮ್ಮ ಕರೆಯ ಮಹಿಮೆ, ಈ ಎಲ್ಲವನ್ನ ಅವರು ಪವಿತ್ರಾತ್ಮರ ಆಗಮನದ ನಂತರ ಅರ್ಥ ಮಾಡಿಕೊಂಡರು. ಹೀಗೆ ಪ್ರಭು ಯೇಸು ಕ್ರಿಸ್ತರು ಈ ತ್ರಯೇಕ ದೇವರನ್ನ ಸದಾ ತಮ್ಮ ಪ್ರಬೋಧನಾ ಜೀವನದಲ್ಲಿ, ತಮ್ಮ ಸೇವಾ ಜೀವನದಲ್ಲಿ ಪ್ರಕಟಿಸುತ್ತಲೇ ಇದ್ದರು.
ಇದನ್ನ ನಿಧಾನವಾಗಿ ಅವರಿಗೆ ತಿಳಿಯಪಡಿಸಿದರು. ಒಂದೇ ಸಮನೆ ಅಲ್ಲ, ಇಂದಿಗೂ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಎಷ್ಟೋ ಇದೆ, ಸದ್ಯಕ್ಕೆ ಅದು ನಿಮಗೆ ಹೊರಲಾಗದ ಹೊರೆಯಾಗಬಹುದು. ಇನ್ನು ಅನೇಕ ವಿಷಯಗಳನ್ನು ನಾನು ನಿಮಗೆ ಹೇಳಬೇಕಾಗಿದೆ, ಆದರೆ ಅವುಗಳನ್ನು ಗ್ರಹಿಸುವ ಶಕ್ತಿ ನಿಮಗಿಲ್ಲ, ಅದು ಹೊರಲಾಗದ ಹೊರೆಯಾಗಬಹುದು ನಿಮಗೆ. ಆದ್ದರಿಂದ ನಿಧಾನವಾಗಿ ಅದನ್ನು ನಾನು ಪ್ರಕಟಿಸುತ್ತೇನೆ. ಈ ನಮ್ಮ ವಿಶ್ವಾಸ ಜೀವನ ಈ ತ್ರಯೇಕ ದೇವರನ್ನ ಅನುಭವಿಸುವಂತಹ ಜೀವನ, ಅದೇ ಎರಡನೇ ಸತ್ಯ. ಮೊದಲನೆಯದು ಹೇಗೆ ಪ್ರಭು ಯೇಸು ಕ್ರಿಸ್ತರು ಈ ತ್ರಯೇಕ ದೇವರನ್ನ ತಮ್ಮ ಸೇವಾ ಜೀವನದಲ್ಲಿ ಪ್ರಕಟಿಸಿದರು, ಎರಡನೆಯದಾಗಿ ಈ ತ್ರಯೇಕ ದೇವರನ್ನ ನಾವು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ, ಅನುಭವಿಸಲು ಮಾತ್ರ ಸಾಧ್ಯ. ನಿಮಗೆ ಅನೇಕ ವಿಷಯಗಳನ್ನು ನಾನು ಹೇಳುತ್ತೇನೆ, ಆದರೆ ಅದು ನಿಮಗೆ ಹೊರಲಾಗದ ಹೊರೆಯಾಗುತ್ತದೆ, ಅದನ್ನು ನಿಮಗೆ ಗ್ರಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಧಾನವಾಗಿ ನಿಮ್ಮ ಸೇವಾ ಜೀವನದಲ್ಲಿ, ನಿಮ್ಮ ಪ್ರಬೋಧನಾ ಜೀವನದಲ್ಲಿ ನೀವು ನನಗೆ ಸಾಕ್ಷಿಗಳಾಗಬೇಕಾದರೆ ಈ ತ್ರಯೇಕ ದೇವರ ಮಹಿಮೆಯನ್ನ ನೀವು ಸಹ ಅನುಭವಿಸುತ್ತೀರಿ. ಆ ತಂದೆ ದೇವರ ಪ್ರೀತಿಯನ್ನ, ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನ, ಪವಿತ್ರಾತ್ಮರ ಶಕ್ತಿಯನ್ನ ಈ ಶಿಷ್ಯರು ಅಪೋಸ್ತಲರು ಅನುಭವಿಸಿದರು. ಇದು ಗ್ರಹಿಸಿಕೊಳ್ಳುವ ಸತ್ಯವಲ್ಲ, ಇದು ರಹಸ್ಯ. ಈ ತ್ರಯೇಕ ದೇವರನ್ನ ನಮ್ಮ ಈ ಮೆದುಳಿನಲ್ಲಿ ನಾವು ಅಡಗಿಸಲು ಸಾಧ್ಯವೇ ಇಲ್ಲ. ಇದು ಗ್ರಹಿಸಿಕೊಳ್ಳಬೇಕಾದ ಸತ್ಯವಲ್ಲ, ಅನುಭವಿಸಬೇಕಾದ ಸತ್ಯ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಹೇಳಿದರೂ ಸಹ ನಿಮಗೆ ಇದು ಹೊರಲಾಗದ ಹೊರೆಯಾಗುತ್ತದೆ, ಇದನ್ನು ನೀವು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ, ಇದನ್ನು ನೀವು ಅನುಭವಿಸಿ ನಿಧಾನವಾಗಿ. ಆ ನಿಧಾನವಾದ ಅನುಭವವನ್ನೇ ತಮ್ಮ ಶಿಷ್ಯರಿಗೆ ಕೊಟ್ಟರು. ಮೂರನೆಯದಾಗಿ ಈ ಪರಮತ್ರಿತ್ವ ದೇವರ ಮಹೋತ್ಸವವನ್ನು ಆಚರಿಸುವಾಗ ನಮ್ಮ ಈ ಕ್ರೈಸ್ತಿಯ ಜೀವನದ ಪ್ರಾರಂಭ, ಕೊನೆ, ಆದಿ, ಅಂತ್ಯ ಎಲ್ಲವೂ ಈ ತ್ರಯೇಕ ದೇವರು. ಈ ತ್ರಯೇಕ ದೇವರ ನಾಮದಲ್ಲೇ ನಾವು ಈ ವಿಶ್ವಾಸ ಜೀವನದ ಪಯಣವನ್ನು ಪ್ರಾರಂಭಿಸಿದೆವು. ನಮ್ಮ ಈ ದೀಕ್ಷಾ ಸ್ನಾನ ನಾವು ಪಡೆದಾಗ ಗುರುಗಳು ಹೇಳಿದ ಮಾತು, ಪಿತಾ, ಸುತ ಮತ್ತು ಪವಿತ್ರಾತ್ಮರ ಹೆಸರಿನಲ್ಲಿ ನಾನು ನಿನಗೆ ದೀಕ್ಷಾ ಸ್ನಾನವನ್ನು ನೀಡುತ್ತೇನೆ. ಈ ತ್ರಯೇಕ ದೇವರ ಹೆಸರಿನಲ್ಲೇ ನಮ್ಮ ಈ ವಿಶ್ವಾಸ ಜೀವನ ಪ್ರಾರಂಭವಾಯಿತು. ಈ ತ್ರಯೇಕ ದೇವರ ಹೆಸರಿನಲ್ಲೇ ಈ ವಿಶ್ವಾಸ ಜೀವನವನ್ನು ನಾವು ಮುನ್ನಡೆಸುತ್ತಿದ್ದೇವೆ. ಸದಾ ಎಲ್ಲಾ ಸಂಸ್ಕಾರಗಳು, ನಮ್ಮ ಬಲಿಪೂಜೆ, ನಮ್ಮ ಪ್ರಾರ್ಥನೆ ಎಲ್ಲವೂ ಈ ತ್ರಯೇಕ ದೇವರ ನಾಮದಲ್ಲಿ ಪ್ರಾರಂಭವಾಗುತ್ತದೆ, ಈ ತ್ರಯೇಕ ದೇವರಲ್ಲಿ ಮುಕ್ತಾಯವಾಗುತ್ತದೆ. ನಮ್ಮ ಜೀವನದ ಆದಿಯು ಅಂತ್ಯವು ಇವರಾಗಿದ್ದಾರೆ. ಈ ತ್ರಯೇಕ ದೇವರು ನಮ್ಮ ಜೀವನದ ಆಲ್ಫಾವು ಒಮೇಗಾವು ಆಗಿದ್ದಾರೆ. ಇವರ ಹೆಸರಿನಲ್ಲೇ ನಮಗೆ ದೀಕ್ಷಾ ಸ್ನಾನ, ಇವರ ಹೆಸರಿನಲ್ಲೇ ನಮಗೆ ಎಲ್ಲಾ ಸಂಸ್ಕಾರ, ನಮ್ಮ ಪ್ರಾರ್ಥನಾ ಜೀವನ, ನಮ್ಮ ವಿಶ್ವಾಸ ಜೀವನ. ಕೊನೆಯದಾಗಿ ಈ ಇಹಲೋಕವನ್ನು ನಾವು ಬಿಟ್ಟು ತೆರಳುವಾಗಲು ಇವರ ಹೆಸರಿನಲ್ಲಿ ನಮಗೆ ಬೀಳ್ಕೊಡುಗೆ, ಇವರ ಹೆಸರಿನಲ್ಲೇ ನಮಗೆ ಬೀಳ್ಕೊಡುಗೆ. ನಮ್ಮನ್ನು ಕೊನೆಯದಾಗಿ ಈ ಇಹಲೋಕದಿಂದ ಕಳಿಸಿಕೊಡಬೇಕಾದರೆ ಗುರುಗಳು ಪುನಃ ನಮ್ಮನ್ನು ಆಶೀರ್ವದಿಸುವುದು ಈ ತ್ರಯೇಕ ದೇವರ ಹೆಸರಿನಲ್ಲೇ. ಇವರು ನಮಗೆ ಶ್ವಾಸವಾಗಿ, ಜೀವವಾಗಿ, ಆಧಾರವಾಗಿ, ತಳಹದಿಯಾಗಿ ಮಾರ್ಪಟ್ಟಿದ್ದಾರೆ. ಇದನ್ನು ನಾವು ಪ್ರತಿದಿನ ಅನುಭವಿಸಬೇಕಾಗಿದೆ. ಇದನ್ನು ಗ್ರಹಿಸಲು ನಾವು ಮುಂದಾದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇದರ ಅನುಭವ ನಮಗೆ ಬೇಕು. ಆ ಅನುಭವ ಶಿಷ್ಯರಲ್ಲಿತ್ತು, ಅಪೋಸ್ತಲರಲ್ಲಿತ್ತು. ಇಂದು ಈ ಹಬ್ಬವನ್ನು, ಈ ಮಹೋತ್ಸವವನ್ನು ನಾವು ಆಚರಿಸುವಾಗ ಅಂತಹ ಅನುಭವವನ್ನು ನಾವು ನಮದಾಗಿಸಿಕೊಳ್ಳಲು, ಈ ತಂದೆ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು, ಪ್ರಭು ಯೇಸು ಕ್ರಿಸ್ತರ ತ್ಯಾಗವನ್ನು, ರಕ್ಷಣೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು, ಪವಿತ್ರಾತ್ಮರ ಪ್ರೇರಣೆಯನ್ನು, ಪವಿತ್ರಾತ್ಮರು ಸದಾ ನಮ್ಮನ್ನು ಮುನ್ನಡೆಸುತ್ತಿದ್ದಾರಲ್ಲ, ಅವರ ಮಾರ್ಗದರ್ಶನವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಈ ಹಬ್ಬವು ನಮ್ಮನ್ನು ಆಹ್ವಾನಿಸುತ್ತದೆ. ಆದ್ದರಿಂದ ನಮ್ಮ ಹೃನ್ಮನಗಳನ್ನು ಈ ತ್ರಯೇಕ ದೇವರಿಗೆ ತೆರೆಯೋಣ. ಈ ತ್ರಯೇಕ ದೇವರು ನಮ್ಮ ಜೀವನದ ತಳಹದಿಯಾಗಿ, ಆಧಾರವಾಗಿ, ಆಧಾರ ಸ್ತಂಭವಾಗಿ, ನಮ್ಮ ಮಾರ್ಗದರ್ಶನವಾಗಿ ನಮ್ಮನ್ನು ಮುನ್ನಡೆಸುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ವಿಶ್ವಾಸ ಜೀವನದಲ್ಲಿ ಈ ತ್ರಯೇಕ ದೇವರಲ್ಲಿ ನಾವು ಮುಂದುವರಿಯೋಣ. ಆಮೇನ್. ಪಿತನಿಗೂ, ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯುಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್.
Yeah.